ಮನಸ್ಸು ಅಂದ್ರೆ ಹೆಂಗಿರ್ತಂದ್ರೆ ನೀವ್ ಎದಕ್ ಅಂಟಿಸ್ತಿರೋ ಅದಕ್ಕೆ ಅಂಟಿಗೋಗ್ತದ. ನಾವ್ ಏನ್ ಮಾಡ್ತೀವಿ ಅಂದ್ರೆ ದೇಹಕ್ಕ ಪ್ರಪಂಚಕ್ಕ ಪರಿಸ್ಥಿತಿಗೆ ಅಂಟಿಸ್ತೀವಿ ಆ ಮನಸ್ಸು. ಹಿಂಗಾಗಿ ಏನಾಗ್ತಂದ್ರೆ ದೇಹ ಆತು, ಪರಿಸ್ಥಿತಿ ಆತು, ಪ್ರಪಂಚ ಆತು, ಇದು ಬರೇ ಒಂದ್ ನಮೂನಿ ಬರೇ ಹಿಂಗ ಡೋಲಾಯಮಾನ ಕೂತನ ಇರ್ತದ. ಇವತ್ ಹಿಂಗ, ನಾಳೆ ಹಂಗ, ನಾಡ್ದು ಹಂಗ, ಈಗ ಬಂತು, ನಾಳೆ ಹೋತು, ಹಿಂಗೆಲ್ಲ ಕೂತಿರ್ತದ. ಅದಕ್ಕೆ ಅನುಸಾರವಾಗಿ ಮನಸ್ಸು ಒಂದ್ ಸೋಣ ಡೋಲಾಯಮಾನ ಕೂತಿರ್ತದ. ಆ ಮನಸ್ಸನ್ನ ಎದಕ್ಕೆ ಅಂಟಿಸ್ಬೇಕು ಅಂದ್ರೆ ಯಾವುದು ಅಖಂಡವಾಗಿರ್ತದೋ, ಸಮಾಧಾನ ಸ್ವರೂಪವಾಗಿರ್ತದನೋ, ಆನಂದ ಸ್ವರೂಪವಾಗಿರ್ತದನೋ, ಯಾವ್ದ್ರೊಳಗೆ ಹೆಚ್ಚು ಕಡಿಮೆ ಆಗುವುದಿಲ್ಲೋ, ಯಾವುದು ನಿರಂತರವಾಗಿರ್ತಕ್ಕಂಥದ್ದನೋ, ಯಾವ್ದೆಂದು ನಾಶ ಆಗುವುದಿಲ್ಲ, ಯಾವ್ದೆಂದು ವಿಕಾರ ಹೊಂದೋದಿಲ್ಲ, ಅಂತ ಒಂದೇನ್ರ ಭಗವಂತನ ಜೊತೆಗೆ ಆ ಮನಸ್ಸನ್ನು ಜೋಡಿಸುವಂತ ಇದ್ರೆ ಮನಸ್ಸು ಶಾಂತ ಇರ್ತದ. ಆ ಭಗವಂತನ ಜೊತೆ ಜೋಡಿಸಲಿಕ್ಕೆ ಸಾಧನೆ ಏನು ಅಂದ್ರೆ ಭಗವಂತನ ನಾಮ. ನಾವು ನಾಮವನ್ನು ಮರ್ತೀವಿ, ಪ್ರಪಂಚ ಮನಸ್ಸು ಕಸಿವಿಸಿದ್ರು ನೋಡು. ನಾಮವನ್ನು, ನಾಮದ ಕಡೆಗೆ ಲಕ್ಷ ಇಟ್ಕೊಂಡಿದ್ವಿ. ಮುಂಜಾನೆ ಎದ್ದ ಕೂಡಲೇ 108 ವಿಚಾರ ಮಾಡ್ಕೋತ ಹೇಳಬಾರದು, ನಾಮ ತಗೋತ ಹೇಳ್ಬೇಕು. ನಾಮವನ್ನು, ನಾಮಕ್ಕೆ ನಾವು ಮನಸ್ಸನ್ನು ಎಷ್ಟು ಗಟ್ಟಿ ಅಂಟಿಸ್ತೀವಿ ಅಷ್ಟು ಮನಸ್ಸು ಶಾಂತ ಇರ್ತದ. ಪ್ರಪಂಚದ ವಿಚಾರ ಶುರು ಆಗು ಎಲ್ಲ ಪುರುಷತ್ಗಿಲ್ದನ ಪ್ರಪಂಚದ ವಿಚಾರ ಶುರು ಮಾಡಿದೀವಿ ಅಂದ್ರ ಅವನ್ ಹೆಂಗ್ ಮಾಡ್ಬೇಕು, ಇವನ್ ಹೆಂಗ್ ಮಂದ್ ಹೆಂಗ, ಅಕ್ಕಿ ಹೆಂಗ, ಇದ್ ಹೆಂಗ, ಅದ್ ಹೆಂಗ ಶುರು ಆತು ಅಂದ್ರ ಅವೇನು ಬರೀ ಅದ ವಿಚಾರ, ಅದ ವಿಚಾರ ಹಿಂಗಾಗಿ ಮನಸ್ಸಿಗೆ ಕಸಿವಿಸಿ ಕಸಿವಿಸಿ ಆಗ್ತದ. ಆದ್ರಿಂದ ನಮ್ದು ಮುಖ್ಯ ಏನದ ಅಂದ್ರ ಆ ಮನಸ್ಸಿನ ದೋಷ ಅಲ್ಲದು, ಆ ಮನಸ್ಸನ್ನ ಹೆಂಗ ಎಲ್ಲಿಡ್ಬೇಕು, ಎದಕ್ ಹಚ್ಚಿಡ್ಬೇಕು, ಎದ್ರ ಜೊತೆ ಜೋಡಿಸಿ ಇಡ್ಬೇಕು, ಅದನ್ನ ಆ ವಿಷಯದಲ್ಲಿ ನಾವು ಸಾವಧಾನತೆ ವಹಿಸುವುದಿಲ್ಲ, ಅದ್ರ ಕಡೆ ಪ್ರಯತ್ನ ಮಾಡುವುದಿಲ್ಲ, ಆ ದೃಷ್ಟಿ ನಮ್ದೇನು ಎಂದೇನಪ್ಪ ಅಂದ್ರೆ ಸಾಧನೆ ಕಡಿಮೆ ಬೀಳ್ತದೆ. ಹಿಂಗಾಗಿ ಮನಸ್ಸಿನ ಕಸಿವಿಸಿ ಆಗ್ತದ. ಮನಸ್ಸನ್ನ ಶಕ್ತಿಗೆ ನಾಮದ ಜೊತೆಗೆ ಮುಂಜಾನೆ ಎದ್ದ ಕೂಡಲೇ ನಾಮ ತಗೋತಾನೆ ಹೇಳ್ದು, ಪ್ರಪಂಚದ ಪರಿಸ್ಥಿತಿ ಬಗ್ಗೆನೆ ತಲೆ ಕೆಡಿಸೋತ ಎದ್ದು ಬಿಡ್ತೀವಿ. ಹಿಂಗಾಗಿ ಇಡೀ ದಿವಸ ಮನಸ್ಸು ಕಸಿವಿಸಿ ಕಸಿವಿಸಿ ಹಾಕೋತಿರ್ತದೆ. ಯಾವ್ದು ಯಾವ್ದು ನಮ್ ಮನಸ್ಸಿನ ತಕ್ಕ ಒಂದೊಂದು ಆಗ್ತದೆ, ಒಂದೊಂದು ಆಗಂಗಿಲ್ಲ, ಒಂದು ಚಲೋ ಅನಿಸ್ತದ, ಒಂದ್ ಕೆಟ್ಟ ಅನಿಸ್ತದ, ಒಂದ್ ಹಿಂಗಾದ್ರೆ ಹೆಂಗಪ್ಪ ಅಂತ ಅಂದ್ರೆ ಅವೇನ್ ಬರೀ ಅದ ವಿಚಾರ, ಅದ ವಿಚಾರ. ಹಿಂಗಾಗಿ ಮನಸ್ಸಿಗೆ ಕಸಿವಿಸಿ ಕಸಿವಿಸಿ ಆಗ್ತದೆ. ಆದ್ರಿಂದ ನಮ್ದು ಮುಖ್ಯ ಏನದ ಅಂದ್ರೆ ಆ ಮನಸ್ಸಿನ ದೋಷ ಅಲ್ಲದು, ಆ ಮನಸ್ಸನ್ನು ಹೆಂಗ ಎಲ್ಲಿಡ್ಬೇಕು, ಎದಕ್ ಹಚ್ಚಿಡ್ಬೇಕು, ಎದ್ರ ಜೊತೆ ಜೋಡಿಸಿ ಇಡ್ಬೇಕು, ಅದನ್ನ ಆ ವಿಷಯದಲ್ಲಿ ನಾವು ಸಾವಧಾನತೆ ವಹಿಸುವುದಿಲ್ಲ, ಅದ್ರ ಕಡೆ ಪ್ರಯತ್ನ ಮಾಡುವುದಿಲ್ಲ, ಆ ದೃಷ್ಟಿ ನಮ್ದೇನು ಎಂದೇನಪ್ಪ ಅಂದ್ರೆ ಸಾಧನೆ ಕಡಿಮೆ ಬೀಳ್ತದೆ. ಹಿಂಗಾಗಿ ಮನಸ್ಸಿನ ಕಸಿವಿಸಿ ಆಗ್ತದೆ. ಮನಸ್ಸನ್ನ ಶಕ್ತಿಗೆ ನಾಮದ ಜೊತೆಗೆ ಮುಂಜಾನೆ ಎದ್ದ ಕೂಡಲೇ ನಾಮ ತಗೋತಾನೆ ಹೇಳ್ದು, ಪ್ರಪಂಚದ ಪರಿಸ್ಥಿತಿ ಬಗ್ಗೆನೆ ತಲೆ ಕೆಡಿಸೋತ ಎದ್ ಬಿಡ್ತೀವಿ. ಹಿಂಗಾಗಿ ಇಡೀ ದಿವಸ ಮನಸ್ಸು ಕಸಿವಿಸಿ ಕಸಿವಿಸಿ ಹಾಕೋತಿರ್ತದೆ. ಯಾವ್ದು ಯಾವ್ದು ನಮ್ ಮನಸ್ಸಿನ ತಕ್ಕ ಒಂದೊಂದು ಆಗ್ತದೆ, ಒಂದೊಂದು ಆಗಂಗಿಲ್ಲ, ಒಂದ್ ಚಲೋ ಅನಿಸ್ತದ, ಒಂದ್ ಕೆಟ್ಟ ಅನಿಸ್ತದ, ಒಂದ್ ಹಿಂಗಾದ್ರೆ ಹೆಂಗಪ್ಪ ಅಂತ ಭಯ ಆಗ್ತದೆ, ಹಿಂಗ್ ಮಾಡಿದ್ರೆ ಹೆಂಗ್ ಅದು, ಹಿಂಗ್ ಆದ್ರೆ ಹೆಂಗ ಅಂತ ಹಿಂಗ. ಅವು ಪ್ರಪಂಚ ಅಂದ್ರೆ ಹಿಂಗದ, ಅದ ಅಪೂರ್ಣದ, ಅಶಾಶ್ವತದ, ವಿಕಾರಿ ಅದ. ಪರಿಸ್ಥಿತಿ ಬಗ್ಗೆ ತಲೆಯಾಗ ವಿಚಾರ ಬಂತು ಅಂದ್ರೆ ಮನಸ್ಸು ಕಸಿವಿಸಿ ಶಾಂತವಾಗಿ ಸ್ವಲ್ಪ ಹೊತ್ತು ಮುಂಜಾನೆ ಎದ್ದ ಕೂಡಲೇ ಹಾಸಿ ಮೇಲೆ ಕೂತ್ಕೊಂಡು ಯಾಕಾಗುವಂತಕ್ಕ ಒಂದು ಮಾಲಿ ಎರಡು ಮಾಲಿ ಜಪ ಮಾಡಿ ಬಾಯಾಗ ನಾಮಸ್ಮರಣೆ ಮಾಡ್ಕೋತನ ಸಾವಕಾಶ ಎದ್ದು ಕೈಕಾಲು ತೊಳ್ಕೊಂಡು ಬಾತ್ರೂಮ್ ಹೋಗಿ ಬಂದು ಮಹಾರಾಜ ನಮಸ್ಕಾರ ಮಾಡಿ ಆಮೇಲೆ ನಿಧಾನವಾಗಿ ಏನಿದೆ ಪ್ರಪಂಚದ ವಿಚಾರ ಏನಿದೆ, ಪ್ರಪಂಚ ಏನು ಎಲ್ಲಿ ಓಡಿ ಹೋಗುದಿಲ್ಲ, ಅದ್ರ ವಿಚಾರ ಮಾಡ್ಲಿಕ್ಕೆ ಏನು ಅದೇನು ಕೈ ಹತ್ತಂಗಿಲ್ಲ ಅನ್ನಂಗಿಲ್ಲ. ಸುಸುಳ್ಳ ಇಪ್ಪತ್ ಅದನ್ನ ಬಲಿ ಕೆಸೋ ಕೂಡ್ತೀವಿ ಮುಂಜಾನೆ ಏಳು ಪುರುಷೋತಿ ಇಲ್ದ. ಮತ್ತು ಇಷ್ಟೆಲ್ಲ ನಾವು ಮಾಡ್ತೀವಿ ಅಂದಾಗ ಮಹಾರಾಜರು ನಮ್ಮ ಪ್ರಪಂಚ ಕಡೆಗೆ ನೋಡೇ ನೋಡ್ತಿರ್ತಾರೆ, ಮತ್ತು ಪ್ರಪಂಚದ ಬಗ್ಗೆ ಅವ್ರಿಗೂ ಕಾಳಜಿ ಇರ್ತದೆ, ನಮ್ಮ ಪ್ರಪಂಚ ಎಲ್ಲ ಚಂದಂಗ್ ಮಾಡೇ ಮಾಡ್ತಾರೆ. ಎಷ್ಟು ಕೆಲಸಗಳು ನಮ್ಮ ಮನಸ್ಸಿನ ತಕ್ಕ ಆಗಿರ್ತಾವ ಅವನ್ನೆಲ್ಲ ಬಿಟ್ಟು ಬಿಡ್ತೀವಿ, ಯಾವ್ದೊಂದು ಮನಸ್ಸಿನ ತಕ್ಕ ಆಗಿರಂಗಿಲ್ಲೋ ಅದನ್ನ ಹಿಡ್ಕೊಂಡು ತಲೆ ಕೆಸೋದು ಕೂಡ್ತೀವಿ. ಅಂದ್ರೆ ನಿಮ್ ಮನಸ್ಸನ್ನ ಕಸಿವಿಸಿ ಇಡೀ ಶಾಂತವಾಗಿರ್ತಕ್ಕಂಥದ್ದು, ಅಖಂಡ ಸಮಾಧಾನ ಸ್ವರೂಪವಾಗಿರ್ತಕ್ಕಂಥದ್ದು, ಆನಂದ ಸ್ವರೂಪವಾಗಿರೋ ಭಗವಂತನ ಜೊತೆಗೆ ಜೋಡಿಸಿ ಇಟ್ಕೊಳ್ಳಂಗಿಲ್ಲ, ಜೋಡಿಸ್ಕೊಳ್ಳಿಕ್ ಪ್ರಯತ್ನ ಮಾಡಂಗಿಲ್ಲ ಅಂದ್ರೆ ಮನಸ್ಸ ಅದೇನು ಅದು ಎದಕ್ಕೆ ಅಂಟಿಸ್ತಿರೋ ಅದಕ್ಕೆ ಕಂಚಿಗೋಗ್ತದ. ಪ್ರಪಂಚಕ್ಕೆ ಹಂಚಿದ್ರೆ ಅದು ಬರೇ ಪ್ರಪಂಚಕ್ಕೆ ಹಂಚಿಕೊಂಡು ಬರೇ ಅದ್ರ ಬಗ್ಗೆ ತಲೆ ಕೆಡಿಸೋದು ಕೂಡ್ತದ. ಅದು
ಯಾಕಂದ್ರೆ ಪ್ರಪಂಚ ತಲೆ ಕೆಡಿಸ್ಕೊಳ್ಳೋ ವಿಷಯಕ್ಕನ ಪ್ರಪಂಚ ಅಂತಾರ, ಈ ಶಾಂತಿ ಇಟ್ಕೊಳ್ಳೋ ವಿಷಯಕ್ಕೆ ಭಗವಂತ ಅಂತಾರ. ಭಗವಂತ ಗುರುಗಳು ನಾಮ ಅಂದ್ರೆ ತಲೆ ಶಾಂತಿ ಇಟ್ಕೊಳ್ಳೋ ವಿಷಯ ಅವು. ಆಮೇಲೆ ಪ್ರಪಂಚ ಮನಿ ಮಾರು ಮಕ್ಕಳು ಮರಿ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳೋ ವಿಷಯ ಅವು. ಎದಕ್ಕೆ ನಿಮ್ ಮನಸ್ಸು ಅಂಟಿಸ್ಕೋಬೇಕು ಅನ್ನೋದು ನಿಮ್ ಕೈಯಾಗದ, ನಿಮ್ ಬಿಟ್ಟ ವಿಷಯ ಅದು. ಹಾಗಾಗಿ ನಾವು ಎದರೊಳಗೆ ಕೈ ಎತ್ತೀವೋ ಅದ್ರ ಗುಣ ನಮ್ಗೆ ಕೈ ಹತ್ತದಿಲ್ಲ. ಬಿಸಿ ನೀರ ಕೈ ಎದ್ದಿದ್ರೆ ಕೈ ಸುಡ್ತದ, ತಣ್ಣೀರ ಕೈ ಎದ್ದಿದ್ರೆ ಕೈ ಚಲೋ ಅನಿಸ್ತದ, ರಾಡ್ಯ ಕೈ ಇದ್ರ ಕೈಗೆಲ್ಲ ರಾಡಿ ಆಗ್ತದ, ಹಾಲಿನ ಕೈ ಎತ್ತಿದ್ರೆ ಹಾಲು ಹತ್ತವ, ತುಪ್ಪದ ಕೈ ಎತ್ತಿದ್ರೆ ತುಪ್ಪ ಹತ್ತದ. ಹಂಗೆ ನೀವು ನಿಮ್ ಮನಸ್ಸನ್ನು ಎದುರಾಗಿ ಎದ್ದತೀರೋ ಅದೆಲ್ಲ ಅದ್ ಕಂಟಿಗೋತದ. ಹಿಂಗಾಗಿ ಎದ್ದಿಲ್ಲ ಪ್ರಪಂಚವನ್ನು, ಮನಸ್ಸನ್ನ ಪ್ರಪಂಚದಾಗ ಮುಳುಗಿಸಿಟ್ಟು ಬಿಟ್ರ ಏನಾದ್ರು ಸ್ಟಾಪ್ ಆಗುತ್ತೆ ಮನಸ್ಸಿಗೆ. ಆ ಮನಸ್ಸನ್ನು ವೈದ ರಮರಾಡಿಯಾಗಿ ಮುಳುಗಿಸಿಟ್ರ ಅದಕ್ಕೆ ರಾಡಿ ಬರ್ಕೊಂತೀವಿ ಅಂದ್ರೆ ಏ ನನ್ ಮನಸ್ಸಿಗೆ ಹಂಗಾತು, ನನ್ ಮನಸ್ಸಿಗೆ ರಾಡಿ ಹೆಚ್ಚು, ನನ್ ಮನಸ್ಸಿಗೆ ಗಳಾಸ ಆಗ್ತು, ನನ್ ಮನಸ್ಸಿಗೆ ಇದು ಆತು ಅದು ಆತು ಅನ್ಕೊಟ್ಟು ಕೂತ್ರ ಮನಸ್ಸನ್ ಮುಂಜಾನೆ ಎದ್ದು ಕೂಡ ವೈದ ರಾಡಿಯಾಗ ಮುಳುಗಿಸಿಟ್ಟು ಬಿಟ್ರ ಅದಕ್ಕೆ ಏನಾಗುತ್ತಲ್ಲ ಪಾಪ ಅದು. ಹಿಂಸೆಯಾಗದ ಅದು. ಮನೆಯವ ಮನುಷ್ಯಾನಾಂ ಕಾರಣ ಬಂಧ ಮೋಕ್ಷಯೋ ಬದ್ಧಾಯ ವಿಷಯಾಸಕ್ತಂ ಪ್ರೋಕ್ತಂ ಮೋಕ್ಷೋ ನಿರ್ವಿಷಯಂ ಸ್ಮೃತಂ. ಮನಸ್ಸೇ ಮೋಕ್ಷಕ್ಕೂ ಬಂಧನಕ್ಕೂ ಕಾರಣದ. ನೀವು ಮನಸ್ಸನ್ನ ಪ್ರಪಂಚದ ಆಸಕ್ತಿಯೊಳಗೆ ಮುಳುಗಿಸಿದ್ರೆ ಬಂಧನ ಆಗ್ತದ. ಆಮೇಲೆ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿಸಿದ್ರೆ ಮೋಕ್ಷ ಆಗ್ತದ, ಸಮಾಧಾನ ಆಗ್ತದ. ವಿಜ್ಞಾನ ಎದ್ದ ಕೂಡಲೇ ನಾವು ಏಕದಮ್ ಏಳು ಪುರುಷೋತ್ತಿನ ತಲೆಯಾಗ ಅದ್ಯಾಂಗ್ ಮಾಡ್ಬೇಕು, ಇದ್ನಾಂಗ್ ಮಾಡ್ಬೇಕು, ಅವಂದೇನ್ ಮಾಡ್ಬೇಕು, ಇವಂದೇನ್ ಮಾಡ್ಬೇಕು, ಅದಕ್ಕೇನ್ ಮಾಡ್ಬೇಕು, ದುಡ್ಡು ಬಂತು ಹೋತು ಅದಾತು ಇದಾತು, 108 ಮಗ್ಗಲ್ ಮನೆಯವ್ರದ್ ಹಂಗ್ಯಾಕ ಆತು, ಮಗ್ಗಲ್ ಮನೆಯವ್ರ ಇಚ್ಚಿ ಕಡೆ ಮನೆಯವ್ರದ್ ಹಿಂಗ್ಯಾಕ ಆತು, ನಮ್ ಕಾಕಂದ್ ಹಂಗ್ಯಾಕ, ಮಾಮಂದ್ ಹಿಂಗ್ಯಾಕ, 108 ಇವು ಇಲ್ಲದ್ದು ಇದ್ದದ್ದು ಕೂಡ ಉಪದ್ರವ ತಗೊಂಡ ಮುಂಜಾನೆ ಅಂತ ಹಾಕಿ ಮಂದಿ ಎದ್ದು ಕೂಡಲೇ ತಗೊಂಡ ಎದ್ರ ರಾತ್ರಿ ಮಲ್ಕೊಳ್ ತನಕ ಮನಸ್ಸಲ್ಲಿ ಏನು ತಲುಪಿಸಿದ್ ಏನು ಆಗುದಿಲ್ಲ. ಸಮಯ ಸೆ ಪಹಲೆ ಪ್ರಾರಬ್ಧ ಸೆ ಅಧಿಕ ಕಿಸಿ ಕೋ ಕುಚ್ ನೈ ಮಿಲ್ತಾ ಹೇ. ಆಗ್ತಿರ್ತಾವ ಹೆಂಗಾಗ್ತ ಹಂಗಾಗ್ತಿರ್ತಾವ. ಲಕ್ಷ ಗಟ್ಲೆ ಹುಡುಗರು ನಪಾಸಾಗಿರ್ತಾವ, ಲಕ್ಷ ಗಟ್ಲೆ ಹುಡುಗರು ಸಾದಾ ಡಿಗ್ರಿ ಸಾದಾ ಕ್ಲಾಸ್ ನ ಪಾಸ್ ಆಗಿರ್ತಾವ, ಲಕ್ಷ ಗಟ್ಲೆ ಹುಡುಗರಿಗೆ ಚಲೋ ಅಡ್ಮಿಷನ್ ಸಿಗ್ತಿರೋದಿಲ್ಲ ಅಂತ ಕೂತ್ ಮಹಾರಾಜರ ಅನುಗ್ರಹದಿಂದ ನಮ್ ಹುಡುಗರಿಗೆ ಏನೋ ಚೂರ್ಚಾರ ಒಳ್ಳೇದ್ ಆಗ್ಯದಪ್ಪ ಸಮಾಧಾನ ಇರ್ಬೇಕಿನ್ನ ಅಂತ ತಿಳ್ಕೊಂಡಿದ್ರೆ ಅದು ಇಲ್ಲ. ಮತ್ತೆ ಆ ಹುಡುಗರಲ್ಲಿ ಅಡ್ಡಸ್ ಮಾಡ್ತಾವೋ ಇಲ್ಲೋ, ಚೆನ್ನಾಗಿ ಊಟ ಮಾಡ್ತಾವೋ ಇಲ್ಲೋ, ತಿಂತಾವೋ ಇಲ್ಲೋ, ಕುಡಿತಾವೋ ಇಲ್ಲೋ. ಆದ್ರಿಂದ ಏನದ ತಿಳುವಳಿಕೆ ಇರೋದು ನೋಡೆಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಅದಕ್ಕಾಗಿ ಏನಾದ್ರು ಶಾಂತವಾಗಿ ಕೂತ್ಕೊಂಡು ಒಂದ್ ಸರಿ ಪ್ರವಚನ ಚರಿತ್ರೆ ಮತ್ತೊಂದು ಏನಾದ್ರು ದಾನೇಶ್ವರಿ ದಾಸಬೋಧ ಅಥವಾ ಬೆಳ್ತರೆಯವ್ರ ವಾಂಗ್ಮಯ ಅದ ಏನಾದ್ರು ಒಂದ್ ಸ್ವಲ್ಪ ಓದ್ಕೋತ ಟೈಮ್ ಕಳಿ. ನಾನು ಪ್ರತಿ ದಿವಸ ಈ ಸದ್ಯ ಆದ್ರೂ ಎಷ್ಟು ಪುಸ್ತಕ ಓದ್ತೀನಿ ಗೊತ್ತೇನು, ಇಂಥ ಪರಿಸ್ಥಿತಿ ದಿನ ಭಾಗವತ ಒಂದ್ ಅಧ್ಯಾಯ ಓದ್ತೀನಿ, ಜ್ಞಾನೇಶ್ವರಿ ಒಂದ್ 100 ಓವಿ ಓದ್ತೀನಿ, ದಾಸಬೋಧ ಒಂದ್ 100 ಓವಿ ಓದ್ತೀನಿ, ಆಮೇಲೆ ಇದಲ್ದನೆ ಮತ್ತ ಅಧ್ಯಾತ್ಮ ರಾಮಾಯಣ ಓದ್ತೀನಿ, ತತ್ವಾರ್ಥ ರಾಮಾಯಣ ಅಂತ ಅದನ್ನು ಓದ್ತೀನಿ, ಭಾಗವತ ರಹಸ್ಯ ಅಂತ ಅದನ್ನು ದಿನ ಓದ್ತೀನಿ. ಅವಕ್ಕೆಲ್ಲಕ್ಕೂ ಪಾಳಿ ಕ್ರಮ ಇಟ್ಕೊಟ್ಬಿಟ್ಟಿನಿ. ದಿನ ಇದನ್ನ ಒಂದ್ ಪೇಜ್ ಓದೋದು, ಇದನ್ನ 2 ಪೇಜ್ ಓದೋದು, ಇದನ್ನ 3 ಪೇಜ್ ಓದೋದು. ಆಮೇಲೆ ಉಡ್ಡ ಬಾಬಾ ಅವ್ರ ಚರಿತ್ರೆ ಓದ್ತೀನಿ, ನಮ್ಮ ಶಿವಪ್ಪಯ್ಯನವ್ರ ಚರಿತ್ರೆ ಓದ್ತೀನಿ, ಇದಲ್ದನೆ ಮತ್ತ ವೇದಾಂತ ಪುಸ್ತಕ ಓದ್ತೀನಿ, ಉಪಾಸನ ಪುಸ್ತಕ ಒಂದ್ 15-20 ನಿಮಿಷ ಓದೋದ್ ಮಾಡ್ತೀನಿ. ದಿನ ಏನಾದ್ರೂ ಹಿಂಗೊಂದು ಎಕ್ಸರ್ಸೈಸ್ ಬೇಕಂದ್ರೆ ಶರೀರದ ಶಕ್ತಿ ಬರ್ತದ. ಅದೇ ಹಾಸಿಗೆ ಮೇಲೆ ಬಿದ್ಕೊಂಡು ಇದ್ಕೊಂಡು ನನ್ ಮೈಯಾಗಿ ಹೇಳಿಕ್ ಬರವಲ್ತು, ನನ್ ಮೈ ಕೈ ನೋವು, ಮನಸ್ಸನ್ನ ಸಾಧನೆ ತೊಡಗಿಸಿ ಪ್ರಯತ್ನ ಮಾಡ್ರಿ, ನಾಮಸ್ಮರಣೆ ಮಾಡ್ರಿ, ಉಪಾಸನ ಮಾಡ್ರಿ, ಬಹಳಷ್ಟು ಬಹಳಷ್ಟು ಮಾಡ್ಬೇಕು. ಚೂರ್ಚೂರು 5 ಮಾಲಿ ಆಗಿರ್ತಾವ ಇಲ್ಲ ಪಟಕ್ನ ಎದ್ದು ಹೋಗಿ ಮತ್ತೆ ಕಸ ಹುಡುಕೋದ್ ಕೂಡುದು ಬಾಂಡಿ ತೋಕೋದ್ ಕೂಡುದು ಮಾಡಬಾರ್ದು. ಏನಾದ್ರೂ ಸ್ವಲ್ಪ ನಮ್ಗೆ ಪ್ರಾಪ್ತ ಆತಪ್ಪ ಅಂತ ಅನಿಸ್ಬೇಕು ನೋಡು. ಏನಾದ್ರೂ ಸ್ವಲ್ಪ ಮಹಾರಾಜರದು ಕೃಪಾ ಆತು, ಅನುಭವ ಬಂತು ಅಂತ ಆಗ್ಬೇಕಲ್ಲ. ನಾವು ಒಂದ್ ಧ್ಯೇಯ ನಿಶ್ಚಿತ ಆಗ್ಬೇಕಲ್ಲ. ಬರೀ ನಾವು ಇದು ಮಾಡ್ಕೊಂಡ್ರೆ ಕಾಳಜಿ ಚಿಂತಿ ಭಯ ಅದು ಇದು ಕಸಿವಿಸಿ ಇಂಥದೊಂದಿದ್ರೆ ಕಸಿವಿಸಿ ಹೋಗ್ತಂತಿಲ್ಲ ಅದು.
ಪರಿಸ್ಥಿತಿ ಏನಿದ್ರು ಕಸಿವಿಸಿ, ರಾಜಾರಿಗೂ ರಾಜಾಗೂ ಕಸಿವಿಸಿ, ರಂಕರಿಗೂ ಕಸಿವಿಸಿ. ಲಕ್ಷ ಇದ್ದವಂಗ ಕೋಟಿ ಯಾವಾಗ ಆದಿತ್ತು ಅನ್ನು ಕಸಿವಿಸಿರ್ತದ, ಕೋಟಿ ಇದ್ದವಂಗ 10 ಕೋಟಿ ಯಾವಾಗ ಆದಿತ್ತು ಅನ್ನು ಕಸಿವಿಸಿರ್ತದ. ಮಕ್ಕಳು ಸೆಳೆ ಇಲ್ಲ ಅಂದ್ರು ಕಸಿವಿಸಿ, ಬಾಳ ಕಲ್ತು ಅಂದ್ರು ಕಸಿವಿಸಿ. ತಂದೆ ತಾಯಿ ಹೊಟ್ಟಿಲ್ ಹುಟ್ಟಿರೋ ಮಕ್ಕಳೇ ಆಗುವಲ್ಲೋಕೆ ಯಾಕಾಗುವಲ್ಲೋಕೆ, ತಂದೆ ತಾಯಿ ಮಕ್ಕಳನ್ನ ಹಿಂಗ ಮಾಡ್ತೀವಿ ಅನ್ನೋ ತಂದೆ ತಾಯಿ ಕೈಯಾಗಿಲ್ಲ ಅಂತ ಮಹಾರಾಜ ಹೇಳ್ತಿದ್ರು. ಅದೇ ಹೇಳಿದ ನಮ್ ತಂದೆಯವರು 4 ಕೆಲಸ ಒಟ್ಟ ಮಾಡಲಿಲ್ಲ ಆಯುಷ್ಯವಾಗ. ಒಂದೇನು ಅಂದ್ರ ಮೊದ್ಲೇದೇನು ಅಂದ್ರ, ನಾವು ದಿನ ಎರಡೆರಡು ಕೂಡ ಹೊತ್ತು ಬಾವಿಯಿಂದ ನೀರು ತರ್ತಿದ್ವಿ, ಅವ್ರು ಒಂದ್ ಬಿಂದಿಗೆ ಹೊತ್ತದ್ ನಾವು ನೋಡಿಲ್ಲ, ಒಟ್ಟ ನೀರ್ ತಂದಿಲ್ಲ. ಒಂದ್ ದಿವಸ ಅವ್ರೇನ್ ಮನೆಯೊಳಗ ಒಂದ್ ಸ್ಥಾನಕ್ಕೆ ಹೋಗಿ ಕಸ ಹುಡುಗಿಲ್ಲ. ಆಮೇಲೆ ನಮ್ನ 7 ಮಂದಿ ಮಕ್ಳು ಒಬ್ಬರನ್ನು ಒಂದ್ ಸೆಕೆಂಡ್ ತಲೆ ತೊಡಿ ಮೇಲೆ ಕೂಡಿಸಿಕೊಂಡು ಪ್ರೀತಿಯಿಂದ ಒಂದ್ ಮಾತಾಡ್ತಿಲ್ಲ. ಪ್ರೀತಿಲ ಒಟ್ಟ ಅಶ್ಯಚ ಅವ್ರಿಗೆ ಸೇರತಿದ್ದಿಲ್ಲ. ಮಕ್ಕಳನ್ನ ಒಬ್ಬರನ್ನು ತೊಡಿ ಮೇಲೆ ಕೂಡಿಸ್ಕೊಂಡು ಮಾತಾಡ್ಸಿದ್ರು ಅಂತಿಲ್ಲ. ಯಾರನ್ನೂ ಅವ್ರ ತೊಡಿ ಮೇಲೆ ಕೂಡ್ಸ್ಕೊಂಡದ್ ನೋಡೇ ಇಲ್ಲ ನಾನು. ಆಮೇಲೆ ನಾವ ಆಲಿಸೋತ ದೊಡ್ಡ ಮಕ್ಕಳು ಸಣ್ಣ ಮಕ್ಕಳು ಆಲಿಸೋತ್ ಕೂಡೋದು. ಆಮೇಲೆ ಇನ್ನೊಂದೇನು ಅಂದ್ರ, ಸದಾ ಮಾಸ್ಟರ್ ಆಗಿದ್ದು ಹೆಡ್ ಮಾಸ್ಟರ್ ಆಗಿದ್ದು ನಮಗ ಒಂದ್ ದಿವಸ ಒಬ್ಬರಿಗೂ ಮಕ್ಕಳಿಗೆ ಮನೆಯೊಳಗ ನಮ್ಮವ್ ಹೇಳ್ಬೇಕು, ಅವ್ ಹುಡುಗರ್ ಕೂಡ್ಸ್ಕೊಂಡು ಕಂದೀಲಿ ತಗೊಂಡು ಒಂದ್ ಎರಡು ಅಕ್ಷರ ಹೇಳಿ ಏನರೇ ಅಂತ. ಕಂದಿಯವ್ರನ್ನು ಇಡೀ ದಿವಸ ಸಾಲಾಗಿ ಹೇಳಿ ಹೇಳಿ ಸಾಕಾಗಿ ಹೋಗುತ್ತೆ. ಮನ್ಯಾಗ ಅದನ್ನ ಮಲ್ಕೊಂಡ್ ಕೂಡ್ಲಿ ಏನೋ ಹೋಗತ್ತ, ಅವ್ರ ಹಣೆ ಬರ ಇದ್ದಂಗ ಆಗ್ತದ ಅಂತ. ಯಾರ ಹಣೆ ಬಾರ ಕೆಟ್ಟಪ್ಪ ನಮ್ದು, ಯಾರ ಹಣೆ ಬರ್ದಾಗ ಏನ್ ಕೆಟ್ಟಾಗಿದೆ ಹೇಳು. ಅವನು ಸುಳ್ಳ ಧಡಪಡಿಸ್ತೀವಿ, ಸುಳ್ಳ ಬಡ್ಕೋತೀವಿ, ಸುಳ್ಳ ತಲೆ ಕೆಡಿಸೋತೀವಿ. ಓದ್ವಲ್ಲು ಮಕ್ಳು ಬರೀವಲ್ಲು, ಮಕ್ಳು ಹಂಗ ಮಕ್ಳು ಹಿಂಗ. ಮಕ್ಕಳ್ರೆ ನಿಮ್ರೆ ನೋಡ್ಕೊಡ್ರಿ, ಮುಂಚೆ ನಿಮ್ ಭವಿಷ್ಯ ನೋಡ್ಕೊಡ್ರಿ, ನಿಮ್ ಭವಿಷ್ಯದ ಬಗ್ಗೆ ನೀವು ವಿಚಾರ ಮಾಡ್ರಿ. ಆ ಮಕ್ಳು ಆಮೇಲೆ ಕೈ ಕೊಟ್ಟು ಎತ್ತಾಗಾರ ಹೋದ್ರು ಅಂದ್ರೆ ನೀವು ಕೂರ್ತೀರ ಆಮೇಲೆ ಗಂಟೆ ಇಟ್ಕೊಂಡ್ರೆ ದನ 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 ಬಾರಿಸುತ್ತೆ ಯಾರು ಕೇಳ.